ಸಂಜೀವಿನಿ ಇದು ಜನ್ಮ ಜನ್ಮಾಂತರ ನಮಸ್ಕಾರ ಆತ್ಮ ಸಂಜೀವಿನಿ ಇದು ಜನ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಕೆಲವರಿಗೆ ಆಸ್ತಿ ಇರುತ್ತೆ ಐಶ್ವರ್ಯ ಇರುತ್ತೆ ಆದರೆ ಅದನ್ನು ಅನುಭವಿಸ ಯೋಗ ಮಾತ್ರ ಇರೋದಿಲ್ಲ ಎಷ್ಟೇ ಸುಖ ಸಂಪತ್ತಿದ್ರೂ ಕೂಡ ಆರೋಗ್ಯ ಸರಿಯಿಲ್ಲ ಅಂದ್ರೆ ಎಲ್ಲವೂ ದಂಡ ಇವರು ಎಷ್ಟೋ ಕಡೆ ಹೋಗಿ ತಮ್ಮ ಆರೋಗ್ಯ ಸಮಸ್ಯೆಗೆ ಪರಿಹಾರವನ್ನ ಹುಡುಕೊಂಡಿದ್ದಾರೆ ಹಣ ಕೂಡ ಖರ್ಚು ಮಾಡಿದ್ದಾರೆ ಆದರೆ ಎಲ್ಲೂ ಕೂಡ ಇವರಿಗೆ ಪರಿಹಾರ ಸಿಕ್ಕಿರೋದಿಲ್ಲ ಅಂತವರಿಗಾಗಿ ಇರುವಂತ ವಿಶೇಷ ವೇದಿಕೆ ನಮ್ಮ ಆತ್ಮ ಚಿಕಿತ್ಸೆ ಅದೇ ಆತ್ಮ ಸಂಜೀವಿನಿ ಆತ್ಮ ಸಂಜೀವಿನಿ ಇದು ಜನ್ಮ ಜನ್ಮಾಂತರ ಡಾಕ್ಟರ್ ಮಂಜುನಾ ಶಾಸ್ತ್ರಿ ಅವರು ಈ ಆತ್ಮ ಚಿಕಿತ್ಸೆಯ ಮುಖ್ಯ ರುವಾರಿ ಎಲ್ಲೂ ಪರಿಹಾರನೇ ಸಿಗಲ್ಲ ಅಂತ ಅನ್ಕೊಂಡಿದ್ದ ಎಷ್ಟೋ ಜನರಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ ಇಲ್ಲಿ ಅವರು ಸಮಸ್ಯೆಯನ್ನ ಹೇಳ್ಕೊಬೇಕಾಗಿಲ್ಲ ಡಾಕ್ಟರ್ ಮಂಜುನಾ ಶಾಸ್ತ್ರಿ ಅವರು ಅವರ ಸಮಸ್ಯೆಯನ್ನ ತಾವೇ ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನ ಕೊಡ್ತಾರೆ ಅದೇ ಇಲ್ಲಿಯ ವಿಶೇಷ ಹಾಗಾದ್ರೆ ಡಾಕ್ಟರ್ ಮಂಜುನಾ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳೋಣ ಡಾಕ್ಟರ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಥ್ಯಾಂಕ್ ಯು ಡಾಕ್ಟರ್ ನಿಮಗೆ ಸ್ವಾಗತ ಹೇಳ್ತಿದ್ದ ಹಾಗೆ ಪ್ರಶ್ನೆಗಳು ಸಾಲಾಗಿ ಶುರುವಾಗಿಬಿಡುತ್ತೆ ಯಾಕಂದ್ರೆ ಪ್ರೋಗ್ರಾಮ್ ಕಂಟೆಂಟ್ ಆಗಿದೆ ಈಗ ಎಷ್ಟೊಂದು ಜನ ನಮ್ಮ ಪ್ರೋಗ್ರಾಮ್ ನೋಡಿ ಲೆಟರ್ ಬರೆದಿದ್ದಾರೆ ನಿಮಗೆ ಫೋನ್ ಮಾಡಿದ್ದಾರೆ ಹಾಗೆ ನೇರವಾಗಿ ಕೂಡ ಭೇಟಿಯಾಗಿ ಅವರ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಂಡಿದ್ದಾರೆ ಇನ್ನು ಕೆಲವರಿಗೆ ಸುಮಾರು ಸಂದೇಹಗಳಿದೆ ಈಗೊಬ್ಬರು ನಮ್ಗೆ ಕೇಳಿದ್ದಾರೆ ಅಂದರೆ ಗರ್ಭಾವಸ್ಥೆಯ ಸಮಸ್ಯೆ ಬಗ್ಗೆ ಕೇಳಿದ್ದಾರೆ ಜೀವಕ್ಕೆ ಯಾವ ಹಂತದಲ್ಲಿ ಆತ್ಮ ಬಂದು ಸೇರಿಕೊಳ್ಳುತ್ತೆ ಹಾಗೆ ಗರ್ಭಾವಸ್ಥೆಯಲ್ಲಿ ಬೇರೆ ಆತ್ಮ ಏನಾದರೂ ಬಂದು ಸೇರಿಕೊಳ್ಳೋ ಚಾನ್ಸಸ್ ಇದೆಯಾ ಅಂತ ಇದ್ರ ಬಗ್ಗೆ ಏನು ಹೇಳ್ತೀರಾ ಖಂಡಿತವಾಗಿ ಈಗ ಒಬ್ಬ ಸ್ತ್ರೀ ಗರ್ಭಾವಸ್ಥೆಯ ಸ್ಥಿತಿಗೆ ಬಂದಾಗ ಅವಳು ಗರ್ಭಾವಸ್ಥೆ ಪ್ರಾರಂಭ ಆಗಿ ಆರನೇ ವಾರದ ಕೊನೆಯ ಹಂತದಲ್ಲಿ ಒರಿಜಿನಲ್ ಆತ್ಮ ಆ ಗರ್ಭಕ್ಕೆ ಬಂದು ಸೇರುತ್ತೆ ಅಲ್ಲಿವರೆಗೂ ಇರೋದಿಲ್ಲ ಇಲ್ಲ ಅಲ್ಲಿವರೆಗೂ ಅದನ್ನೇ ಬೇಕು ನೀವು ಪ್ರಾಕ್ಟಿಕಲಿ ಟೆಸ್ಟ್ ಮಾಡ್ಬೋದು ಅದಕ್ಕಿಂತ ಆರನೇ ವಾರಕ್ಕಿಂತ ಮುಂಚೆ ನೀವೆಷ್ಟೇ ಸೌಂಡ್ ಸ್ಕ್ಯಾನ್ ಮಾಡಿಸಿದ್ರು ಕೂಡ ನಿಮ್ಗೆ ಹಾರ್ಟ್ ಬೀಟ್ ಇರಲ್ಲ ಕನ್ಫರ್ಮ್ ಮಾಡ್ಕೋಬಹುದು ಆರನೇ ವಾರದ ಅಂತ್ಯದ ನಂತರ ನೀವು ಮತ್ತೆ ಸೌಂಡ್ ಸ್ಕ್ಯಾನ್ ಚೆಕ್ ಮಾಡಿ ನಿಮಗೆ ಅಲ್ಟ್ರಾಸೌಂಡ್ ಮಾಡಿದಾಗ ಸ್ಕ್ಯಾನ್ ಮಾಡಿದಾಗ ನಿಮ್ಗೆ ಹಾರ್ಟ್ ಬೀಟ್ ಕಂಡು ಬರುತ್ತೆ ಯಾವಾಗ ಆತ್ಮ ಅಲ್ಲಿಗೆ ಆ ಚೈತನ್ಯ ಆ ಗರ್ಭಕ್ಕೆ ಬರುತ್ತೋ ಆವಾಗಲೇ ಹಾರ್ಟ್ ಬೀಟ್ ಬರೋದು ಇಲ್ಲ ಅಂದರೆ ಇಲ್ಲ ಸರಿ ಸರಿ ಸೊ ಇದೊಂದು ಪ್ರಾಕ್ಟಿಕಲಿ ನೀವು ಚೆಕ್ ಮಾಡ್ಕೋಬಹುದು ಇದು ಫಸ್ಟ್ ಪಾಯಿಂಟ್ ಆ ಗರ್ಭಕ್ಕೆ ಬರ್ತಾ ಬಂದು ಸೇರಿರತಕ್ಕಂಥ ಆತ್ಮ ಏನಿದೆ ಮಗುವಿನ ಆತ್ಮ ಹಿಂದಿನ ಜನ್ಮದಿಂದ ಏನಾದರೂ ಸಮಸ್ಯೆಗಳನ್ನು ಹೊತ್ತು ತಂದಿದ್ದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಯಿಲೆ ಬ್ರೀದಿಂಗ್ ಕಾಯಿಲೆ ಇರ್ಬೋದು ಕೆಮ್ಮಿನ ರಿಲೇಟೆಡ್ ಇರ್ಬೋದು ಅಥವಾ ಹೊಟ್ಟೆ ಸಮಸ್ಯೆ ಇರ್ಬೋದು ತಲೆ ಸುತ್ತೋದಿರ್ಬೋದು ಯಾವುದೋ ಒಂದು ಸಮಸ್ಯೆಯನ್ನು ಹೊತ್ತು ತಂದು ಆ ಗರ್ಭದಲ್ಲಿ ಸೇರಿಕೊಂಡಾಗ ತತ್ಕ್ಷಣವೇ ಅವತ್ತಿನ ದಿವಸನೇ ಅಥವಾ ಅದರ ನೆಕ್ಸ್ಟ್ ಡೇಯಿಂದನೇ ತಾಯಿಗೆ ಕೆಲವೊಂದು ಸಮಸ್ಯೆಗಳು ಶುರುವಾಗ್ಬಿಡುತ್ತೆ ಹಾಫ್ ಬ್ರೀತಿಂಗ್ ಇರ್ಬೋದು ತುಂಬ ವಾಮಿಟಿಂಗ್ ಸೆನ್ಸೇಷನ್ ವಾಮಿಟಿಂಗ್ ಆಗೋದು ಸುಸ್ತು ಆಯಾಸ ಆಗೋದು ಊಟ ಮಾಡ್ಲಿಕ್ಕೆ ಆಗದೆ ಇಲ್ಲದೆ ಇರೋದು ಬಹಳಷ್ಟು ಸಮಸ್ಯೆಗಳು ಶುರು ಆಗ್ತವೆ ಅಂದ್ರೆ ಈ ವಾಮಿಟಿಂಗ್ ನೋಸಿಯಾ ಇದೆಲ್ಲ ಕಾಮನ್ ಸಮಸ್ಯೆ ಅಂತ ಹೇಳ್ತಾರೆ ಬಟ್ ತಡ್ಕೊಳ್ಳೋ ಲೆವೆಲ್ ಅಲ್ಲಿ ಇರುತ್ತೆ ಇರಲ್ಲ ನಾರ್ಮಲ್ ಆಗಿರಲ್ಲ ನಾರ್ಮಲ್ ಆಗಿರಲ್ಲ ಇದು ಅಬ್ನಾರ್ಮಲ್ ಆಗಿ ಕಂಡು ಬರುತ್ತೆ ಅವಾಗ ನೀವು ಏನು ಮಾಡ್ಲಿಕ್ಕಾಗಲ್ಲ ನೀವು ಅವಾಗ ಮತ್ತೆ ಡಾಕ್ಟರ್ ಕನ್ಸಲ್ಟ್ ಮಾಡಲೇಬೇಕು ಮತ್ತೆ ಸ್ಕ್ಯಾನಿಂಗ್ ಮಾಡಿಸ್ಲೇಬೇಕು ಸ್ಕ್ಯಾನಿಂಗ್ ಮಾಡಿದಾಗ ಒಂದೇ ಜನರಲ್ ಸ್ಟ್ಯಾಂಡರ್ಡ್ ಆಗಿ ನನಗೆ ಗೊತ್ತಿದ್ದಾಗ ಬರೋದು ಫೀಟಸ್ ಆ ಭ್ರೂಣ ಬಂದು ತುಂಬ ಸೆನ್ಸಿಟಿವ್ ಆಗಿದೆ ಬೆಡ್ ರೆಸ್ಟ್ ಮಾಡಲೇಬೇಕು ಅಂತ ಬರುತ್ತೆ ಸೊ ಎಷ್ಟೋ ಸಮಯದಲ್ಲಿ ಅವ್ರು ಬೆಡ್ ರೆಸ್ಟ್ ಮಾಡಿದ್ರೂ ಆ ಸಮಸ್ಯೆಯಿಂದ ತಡ್ಕೊಳ್ಳಿಕ್ಕೆ ಆಗ್ತಿರಲ್ಲ ಅಂಥ ಸಂದರ್ಭದಲ್ಲಿ ಕೊನೆಗೆ ಉಳಿದಿದ್ದು ಒಂದೇ ಅಸ್ತ್ರ ಆಗುತ್ತೆ ಅಬಾರ್ಟ್ ಅಬಾರ್ಷನ್ ಮಾಡಿಸ್ಬಿಡ್ತಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಆತ್ಮ ಚಿಕಿತ್ಸೆಯಲ್ಲಿ ಅದನ್ನು ಕರಾರುವಕ್ಕಾಗಿ ನಾವು ತಿಳ್ಕೋಬಹುದು ಈ ಸಮಸ್ಯೆ ಎಲ್ಲಿಂದ ಬರ್ತಿದೆ ಈ ರೂಟು ಈ ದೇಹಕ್ಕಿದೆಯೋ ಅಥವಾ ಆತ್ಮ ದೇಹಕ್ಕೂ ಬಂದ ನಂತರ ಬರ್ತಿದೆಯೋ ಆ ಆತ್ಮದಿಂದ ಅನ್ನೋದೇ ಗೊತ್ತಾದರೆ ಆ ಆತ್ಮದ ಆ ಇಲ್ಲಿ ನೋಡಿ ತುಂಬ ಬ್ಯೂಟಿಫುಲ್ ಏನಂದರೆ ಇಲ್ಲಿ ಎರಡೆರಡು ಆತ್ಮಗಳಿವೆ ಅಲ್ವಾ ಒಂದು ತಾಯಿ ಆತ್ಮ ಇದೆ ತಾಯಿ ಗರ್ಭದಲ್ಲಿ ಇನ್ನೊಂದು ಆತ್ಮ ಆ ಮಗುವಿನ ಆತ್ಮ ಇದೆ ಆ ಮಗುವಿನ ಆತ್ಮವನ್ನೇ ತಗೊಂಡು ಅದು ಏನಾಗಿತ್ತು ಅನ್ನೋದನ್ನು ಚೆಕ್ ಮಾಡಿ ಅದಕ್ಕಾಗಿರೋ ಸಮಸ್ಯೆಯನ್ನು ಡಿಸ್ಕನೆಕ್ಟ್ ಮಾಡಿದ್ರೆ ಕೆಲವೇ ಕೆಲವು ನಿಮಿಷಗಳಲ್ಲಿ ತಾಯಿ ರೆಡಿ ಆಗ್ತಾರೆ ಅಂದರೆ ಇಲ್ಲಿ ಸಾಕಷ್ಟು ದಿನ ತಗೊಳ್ಳಲ್ಲ ಇದು ಯಾಕಂದ್ರೆ ಈ ತಕ್ಷಣ ಬಂದಿರೋ ಸಮಸ್ಯೆ ಅಲ್ವೇ ಆ ಕ್ಷಣದಲ್ಲಿ ಬಂದಿರೋ ಸಮಸ್ಯೆ ಒಂದು ಎರಡು ಮೂರು ನನ್ನ ಹತ್ರ ಬರೋ ಅಷ್ಟೊತ್ತಿಗೆ ಒಂದು ವಾರ ಸಮಯ ತಗೊಂಡಿರ್ಬೋದು ಫ್ಯೂ ಮಿನಿಟ್ಸ್ ಅಲ್ಲಿ ಅಥವಾ ಒಂದೆರಡು ದಿನಗಳಲ್ಲಿ ಆ ಸಮಸ್ಯೆ ಬಗೆಹರಿದು ಹೋಗ್ಬಿಡುತ್ತೆ ಹಾಗಾದ್ರೆ ಗರ್ಭಾವಸ್ಥೆಯಲ್ಲಿ ಬರುವಂತ ಆತ್ಮ ಬೇರೆದಾಗಿರುತ್ತೆ ಈಗ ನಾನು ಹೇಳಿದ್ದು ಒಂದು ಹಿಂದಿನ ಜನ್ಮ ಕನೆಕ್ಟಿವಿಟಿ ಸೊ ಅದ್ರ ಜೊತೆಯಲ್ಲಿ ಇದೇ ರೀತಿಯಾಗಿ ಈ ಆತ್ಮದ ಜೊತೆಯಲ್ಲಿ ಈ ಪ್ರೇತಾತ್ಮಗಳು ಗರ್ಭವನ್ನು ಸೇರೋ ಸಾಧ್ಯತೆ ಇರುತ್ತೆ ಆ ಸಮಯದಲ್ಲಿ ಅದ್ರ ಜೊತೆಯಲ್ಲಿ ದೇಹ ಸೇರೋ ಸಾಧ್ಯತೆ ಇರುತ್ತೆ ಆ ಆತ್ಮಗಳಿಗಿದ್ದ ಸಮಸ್ಯೆಯೂ ಕೂಡ ಬಾಡಿ ಆಗ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ಆ ತಾಯಿ ಕೂಡ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾಳೆ ಅದನ್ನು ಕೂಡ ಈ ಆತ್ಮ ಚಿಕಿತ್ಸೆಯಲ್ಲಿ ಕಂಡುಹಿಡಿದು ಆ ಸಮಸ್ಯೆ ಏನು ಅನ್ನೋದನ್ನು ಬಗೆಹರಿಸ್ಬೋದು
ಅಂದ್ರೆ ಈ ಸಾಕಷ್ಟು ಈಗ ಅಬೋರ್ಷನ್ ಏನು ಕ್ರಮೇಣ ಜಾಸ್ತಿ ಆಗ್ತಾ ಇದೆಯೋ ಅದಕ್ಕೆಲ್ಲ ಕಾರಣ ಇದು ಒಂದು ಅಂತ ಒಂದು ಇರಬಹುದು ಹಾಗೆ ಹೇಳ್ತೀರಾ ಅಂತ ಈ ಇಂತ ಸಮಸ್ಯೆಗಳು ನನ್ನತ್ರ ಆಲ್ರೆಡಿ ಬಂದಿದೆ ಅಬೋರ್ಷನ್ ಆಗೋದನ್ನ ನಿಲ್ಲಿಸಿ ಆ ಮಗುವನ್ನು ಕೂಡ ಉಳಿಸಿದೀವಿ ಸೋ ಅಂತ ಹತ್ತು ಹಲವಾರು ಕೇಸುಗಳನ್ನು ನಾನು ಆಲ್ರೆಡಿ ಇದನ್ನ ಕಂಡಿದ್ದೀನಿ ನಿಮ್ಮ ಈ ಉತ್ತರದಿಂದ ಎಷ್ಟೋ ಜನಕ್ಕೆ ಇದ್ದಂತ ಸಂದೇಹ ಈಗ ಪರಿಹಾರ ಆಗಿದೆ ಅಂತ ಅನ್ಕೋತೀನಿ ಹಾಗೆ ಇನ್ನೊಂದು ಪ್ರಶ್ನೆ ಈಗ ಮುಂಚೆ ಎಲ್ಲ ನಾವು ಮಾತಾಡಿದ್ವಿ ರೇಖಿಗೂ ನಮ್ಮ ಆತ್ಮಚಿಕಿತ್ಸೆಗೂ ಏನು ವ್ಯತ್ಯಾಸ ಇದೆ ಅಂತ ಹಾಗೆ ಕೆಲವರು ಸಮೋಹಿನಿ ಕಲಿತಾರೆ ಸೋ ಈ ಸಮೋಹಿನಿ ಕಲ್ತಾಗ ಆ ಸಮೋಹಿನಿಗೂ ಹಾಗೆ ಆತ್ಮಚಿಕಿತ್ಸೆಗೂ ಇರುವಂತ ವ್ಯತ್ಯಾಸ ಏನು ಅಂತ ಈಗ ಒಂಚೂರು ತಿಳಿಸ್ಕೊಳ್ಳಿ ಖಂಡಿತ ಈಗ ಸಮೋಹಿನಿ ಅಂದ್ರೆ ಏನು ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಅಂದ್ರೆ ಆಗ್ಲೇ ನಾನು ಹೇಳಿದ ಹಾಗೆ ಪೇಷಂಟ್ ಅನ್ನ ಆಳವಾದ ಯೋಗ ನಿದ್ರೆಗೆ ಕಳಿಸುವಂತ ಕ್ರಿಯೆ ಆ ವ್ಯಕ್ತಿಯನ್ನೇ ಆಳವಾದ ಯೋಗ ನಿದ್ರೆ ಕಳಿಸಿ ತನ್ನ ಸಮಸ್ಯೆ ಮೂಲ ಏನು ಅಂತ ಅವನ ಕೈಯಲ್ಲಿ ಹುಡುಕಿಸಿ ಅದಕ್ಕೆ ಅಲ್ಲೇ ಪರಿಹಾರವನ್ನ ಕೊಡುವಂತ ಕ್ರಿಯೆಗೆ ಸಮೋಹಿನಿ ಅಂತ ಹೇಳ್ತಾರೆ ಅಂದ್ರೆ ಜನರಲ್ ಆಗಿ ಎಲ್ಲರಿಗೂ ಯೋಗ ನಿದ್ರೆ ಹೋಗೋದಕ್ಕೆ ಆಗೋದಿಲ್ಲ ಆಗಲ್ಲ ಯಾರು ಸಮೋಹಿನಿ ಕಲ್ತಿರ್ತಾರೆ ಅವರು ಯೋಗ ನಿದ್ರೆ ಹೋಗೋದು ಅಂತ ಏನಿಲ್ಲ ಸಮೋಹಿನಿ ಕಲ್ತವರೆಲ್ಲ ಯೋಗ ನಿದ್ರೆ ಹೋಗಬೇಕು ಅಂತ ಇಲ್ಲ ಇಲ್ಲ ಅದು ಸುಮ್ಮನೆ ಒಂದು ವಿದ್ಯೆ ಕಲಿಯೋದಷ್ಟೇನೆ ಯಾವ ರೀತಿ ಅಂತ ಕಲಿಯೋದಷ್ಟೇನೆ ಆದ್ರೆ ಆ ಯೋಗ ನಿದ್ರೆ ಹೋಗೋದು ಒಂದು ಬೈ ಡಿಫಾಲ್ಟ್ ಫೀಚರ್ ಅದ ಫೆಸಿಲಿಟಿ ಭಗವಂತ ಕೊಟ್ಟಿರತಕ್ಕಂತ ಒಂದು ಗುಣ ಒಬ್ಬ ವ್ಯಕ್ತಿಯಲ್ಲಿ ಅದು ಆ ವ್ಯಕ್ತಿಗೆ ಇದ್ರೆ ಮಾತ್ರ ನಾನು ಹೇಳಿದ ಹಾಗೆ 100 ರಲ್ಲಿ ಒಂದು 10 ಜನಕ್ಕೆ ಇರುತ್ತೆ ಅದು ಆಳವಾದ ಯೋಗ ನಿದ್ರೆ ಹೋಗುವಂತ ಫೆಸಿಲಿಟಿ ಇನ್ನು 90% ಜನಕ್ಕೆ ಇರೋದೇ ಇಲ್ಲ ಆ 10 ಜನದಲ್ಲೂ ಕೂಡ ಒಂದು 2 3 4 ಜನಕ್ಕೆ ಅದರಿಂದ ಪರಿಹಾರ ಪರ್ಫೆಕ್ಟ್ ಆಗಿ ಸಿಗುತ್ತೆ ಹೊರತು ಇನ್ನು ಉಳಿದಿರುವವರಿಗೆ ಭಾಗಶಃ ಅಷ್ಟೇನೆ ಕಂಪ್ಲೀಟ್ ಆಗಿ ಸಿಗೋದಿಲ್ಲ 2% ಅಂತ ಹೇಳಬಹುದು ಅಷ್ಟೇ 2 to 5% ರೇಂಜ್ ಅಲ್ಲ ಇರುತ್ತೆ ಸೋ ಹೀಗಾಗಿ ಇನ್ನು ಉಳಿದಿರತಕ್ಕಂತ 90% ಜನಗಳಿಗೆ ಪರಿಹಾರ ಯಾವದರಲ್ಲಿ ಅಲ್ವಾ ದೊಡ್ಡ ಪ್ರಶ್ನೆ ಇದು ಸೋ ಇನ್ನು ಉಳಿದಿರತಕ್ಕಂತ 90 ರಿಂದ 95 ಭಾಗದ ಜನಗಳಿಗೆ ಈ ಆತ್ಮಚಿಕಿತ್ಸೆಯಲ್ಲಿ ಪರಿಹಾರ ಸಿಗುತ್ತೆ ಯಾಕೆ ಅಂದ್ರೆ ಈ ಆತ್ಮಚಿಕಿತ್ಸೆಗೆ ಸಂಬಂಧಿಸಿದ ಇರತಕ್ಕಂತ ಬೇಸಿಕ್ ಡಿಫರೆನ್ಸ್ ಏನು ಅಂದ್ರೆ ಇಲ್ಲಿ ಯೋಗ ನಿದ್ರೆಗೆ ಹೋಗಬೇಕಾಗಿಲ್ಲ ನೀವು ಸಂಮೋಹಿನಿ ಕಲಿಬೇಕಾಗಿಲ್ಲ ರೇಖೆ ಸಂಮೋಹಿನಿ ಕಲಿಬೇಕಿಲ್ಲ ಯಾವುದೇ ರೀತಿಯಾದ ವಿದ್ಯೆಯನ್ನು ಕಲಿಬೇಕಾಗಿಲ್ಲ ನೀವು ಡೈರೆಕ್ಟ್ ಆಗಿ ಆಸ್ ಎ ಕ್ಲಿನಿಕ್ಗೆ ಹೋದ ಹಾಗೆ ಡಾಕ್ಟರ್ನ ಮೀಟ್ ಮಾಡಿ ಹೇಗೆ ನಿಮ್ಮ ಸಮಸ್ಯೆಗಳನ್ನು ಹೇಳಿ ಪರಿಹಾರ ತಗೋತೀರ ಅದೇ ರೀತಿ ಇಲ್ಲಿಗೆ ಬಂದು ನಿಮ್ಮ ಸಮಸ್ಯೆಯನ್ನು ಹೇಳದೇನೆ ನಾವೇ ಅದನ್ನು ರಿವೀಲ್ ಮಾಡಿ ನಿಮ್ಮ ಆತ್ಮವನ್ನು ಬೇರೆ ಒಬ್ಬ ವ್ಯಕ್ತಿಯ ಮೇಲೆ ವರ್ಗಾವಣೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಎಲ್ಲ ರಿವೀಲ್ ಮಾಡಿ ಅದರ ಮೂಲವನ್ನು ತಿಳಿದು ಅದಕ್ಕೆ ಪರಿಹಾರವನ್ನು ನಾವು ಕೊಡ್ತೀವಿ ಸೋ ಇದು ಬಹಳ ಸುಲಭದ್ದು ಇಲ್ಲಿ ನಿಮಗೆ ಇದು ಒಬ್ಬರಿಗೆ ವರ್ಕ್ ಆಗುತ್ತೆ ಒಬ್ಬರಿಗೆ ವರ್ಕ್ ಆಗಲ್ಲ ಅನ್ನೋ ಮಾತು ಇಲ್ಲಿಲ್ಲ ಇಲ್ಲಿ ಪ್ರತಿಯೊಬ್ಬರಿಗೂ ವರ್ಕ್ ಆಗುತ್ತೆ ಸಮಯನೆಯಲ್ಲಿ ಓನ್ಲಿ 5 ರಿಂದ 10% ಜನಕ್ಕೆ ಮಾತ್ರ ವರ್ಕ್ ಆಗುತ್ತೆ ಇಲ್ಲಿ 100% ಇಲ್ಲಿ ಎಲ್ಲರಿಗೂ ವರ್ಕ್ ಆಗುತ್ತೆ ಸರಿ ಇದೇ ಮುಖ್ಯವಾದ ವ್ಯತ್ಯಾಸ ಸರಿ ಹಾಗಾದ್ರೆ ಗೊತ್ತಾಯ್ತಲ್ಲ ವೀಕ್ಷಕರೇ ಸಮೋಹಿನಿ ಅಂದ್ರೆ ಏನು ಯೋಗ ನಿದ್ರೆ ಆದ್ರೆ ಯೋಗ ನಿದ್ರೆ ಹೋದವರು ಎಲ್ಲರಿಗೂ ಕೂಡ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅಂತ ಈಗಾಗಲೇ ಡಾಕ್ಟರ್ ಹೇಳಿದ್ದಾರೆ ಸೋ ಹಾಗಾಗಿ ಒಬ್ಬರ ಆತ್ಮವನ್ನ ಇನ್ನೊಬ್ಬರ ಆತ್ಮಕ್ಕೆ ಅಂದ್ರೆ ಇನ್ನೊಬ್ಬರ ದೇಹಕ್ಕೆ ವರ್ಗಾವಣೆ ಮಾಡಿ ಆಗ ಸಮಸ್ಯೆಯ ಮೂಲ ಕಂಡು ಹಿಡಿದು ಪರಿಹಾರವನ್ನ ಕೊಡ್ತಾರೆ ಸರಿ ಹಾಗಾದ್ರೆ ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ ವಿರಾಮ ಆದ್ಮೇಲೆ ಈ ಆತ್ಮ ಇರೋದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ ಇದಕ್ಕೆ ಉತ್ತಮವಾದಂತಹ ಉದಾಹರಣೆಯನ್ನ ನಮ್ಮ ಡಾಕ್ಟರ್ ಹೇಳ್ತಾರೆ ಆದ್ರೆ ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ಆತ್ಮ ಸಂಜೀವಿನಿ ಇದು ಜನ್ಮ ಜನ್ಮಾಂತರ ಆತ್ಮ ಸಂಜೀವಿನಿ ಇದು ಜನ್ಮ ಜನ್ಮಾಂತರ ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ವಿರಾಮದ ನಂತರ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ನಾನು ಆಗ್ಲೇ ಹೇಳಿದಾಗೆ ಆತ್ಮ ಇದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಇವೆ ಆದರೆ ಆತ್ಮಗಳು ಇಲ್ಲ ಅಂತ ಹೇಳುವಂತಹ ಜನ ಈಗಲೂ ಕೂಡ ಇದ್ದಾರೆ ಅದೇನೇ ಇರಲಿ ಅದು ಅವರವರ ವೈಯಕ್ತಿಕ ಅಭಿಪ್ರಾಯ ಆದರೆ ಆತ್ಮ ಇರೋದಂತೂ ಸತ್ಯ ಇದಕ್ಕೆ ಉತ್ತಮವಾದಂತಹ ಹಲವಾರು ಉದಾಹರಣೆಗಳು ಇಲ್ಲಿವೆ ಡಾಕ್ಟರ್ ಆತ್ಮ ಇದೆ ಇಲ್ಲ ಅನ್ನೋದು ಅವರವರ ಅಭಿಪ್ರಾಯ ಆದರೆ ಆತ್ಮ ಇದೆ ಅನ್ನೋದು ಸತ್ಯ ಅಲ್ಲ ಯಾಕೆಂದ್ರೆ ತಂತ್ರಜ್ಞಾನದಲ್ಲಿ ನಮಗಿಂತ ಮುಂದುವರೆದಿರುವಂತಹ ದೇಶಗಳು ಕೂಡ ಆತ್ಮ ಇದೆ ಅಂತ ಒಪ್ಕೋತಾರೆ ಹಾಗೆ ಅದ್ರ ಬಗ್ಗೆ ಸಾಕಷ್ಟು ಪ್ರಯೋಗಗಳು ಕೂಡ ನಡೀತಾ ಇದೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಮಗೋಸ್ಕರ ಹೇಳ್ತೀರಾ ಖಂಡಿತ ಈಗ ತಂತ್ರಜ್ಞಾನ ವಿಚಾರವಾಗಿ ನೀವು ಹೊರಗಡೆ ದೇಶದ ಬಗ್ಗೆ ಮಾತಾಡಿದ್ರಿ ಹಾಗೇನೆ ನನಗೊಂದು ನೆನಪಿದೆ ಒಂದು ವಿಡಿಯೋನ ನಾನು ನೋಡ್ತಾ ಇದ್ದೆ ಅದರಲ್ಲಿ ಹೇಗೆ ಅಂದ್ರೆ ಒಂದು ಒಬ್ಬರಿಗೆ ಆಪರೇಷನ್ ಥಿಯೇಟರಲ್ಲೇ ಆಪರೇಷನ್ ನಡೀತಾ ಇದ್ದಾವಾಗಲೇ ಅವರು ಹಾರ್ಟ್ ಮತ್ತು ಬ್ರೈನ್ ಎರಡು ಫಂಕ್ಷನಾಲಿಟಿ ಸ್ಟಾಪ್ ಆಗುತ್ತೆ ಬಟ್ ಅವ್ರಿಗೆ ಆಪರೇಷನ್ ಕಂಟಿನ್ಯೂ ಮಾಡ್ತಿರ್ತಾರೆ ಅವ್ರಿಗೆ ಅಲ್ಲಿ ಗೊತ್ತಾಗ್ತಾ ಇರುತ್ತೆ ಅವ್ರಿಗೆಲ್ರಿಗೂ ಒಂಥರ ಆತಂಕದಲ್ಲೇ ಇದ್ದ ಹಾಗೆ ಅದನ್ನು ಕಂಟಿನ್ಯೂ ಮಾಡ್ತಾರೆ ಸ್ವಲ್ಪ ಹೊತ್ತಿನ ನಂತರ ಅದು ಅವರಿಗೆ ಮತ್ತೆ ಹಾರ್ಟ್ ಬೀಟ್ ಶುರು ಆಗಿ ಬ್ರೈನ್ ಫಂಕ್ಷನ್ ಶುರು ಆಗುತ್ತೆ ಅವ್ರಿಗೆಲ್ರಿಗೂ ಆಶ್ಚರ್ಯ ಆಗುತ್ತೆ ಸೊ ತದನಂತರ ಆ ವ್ಯಕ್ತಿ ಹೊರಗಡೆ ಬಂದ ನಂತರ ಅವ್ರ ಅಭಿಪ್ರಾಯಗಳನ್ನೆಲ್ಲ ಅವ್ರು ಹಂಚ್ಕೊಂಡಿದ್ದಾರೆ ಇಲ್ಲ ನೀವು ಆಪರೇಷನ್ ಮಾಡೋಕೆ ಹೀಗೆ ಹೀಗೆ ಮಾಡ್ತಾ ಇದ್ರಿ ಈ ರೀತಿ ನಡೀತಾ ಇತ್ತು ಹೀಗೆ ಹೀಗೆ ಮಾಡಿದ್ರಿ ನೀವು ನಿಮ್ಮ ಮನಸ್ಸಿನಲ್ಲಿ ಹೀಗೆ ಅಂದ್ಕೊಂಡ್ರೆ ಆ ವಿಚಾರಗಳನ್ನೆಲ್ಲವನ್ನು ಅವ್ರು ಹೇಳ್ತಾ ಹೋಗ್ತಾರೆ ಹೊರಗಡೆ ಬಂದ ನಂತರ ಎಲ್ರಿಗೂ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಅಂದರೆ ಆತ್ಮ ಇರೋದು ಹೌದು
ಆ ತತ್ಕ್ಷಣದಲ್ಲಿ ಅಷ್ಟು ನಿಮಿಷಗಳ ಕಾಲ ಅದು ಇರಲಿಲ್ಲ ಆಮೇಲೆ ಅದು ಬಂದ ನಂತರ ಅಂದ್ರೆ ಇವರು ಆಲ್ರೆಡಿ ಆಪರೇಷನ್ ಟೈಮ್ ಅಲ್ಲಿ ಅನಸ್ಥೀಷಿಯಾ ಕೊಟ್ಟಿರ್ತಾರೆ ಅವರು ಏನು ಮಾಡ್ತಿದ್ದಾರೆ ಅನ್ನೋದು ಆ ವ್ಯಕ್ತಿಗೆ ಗೊತ್ತು ಇರೋದಿಲ್ಲ ಹೌದು ಹಾಗಿದ್ದಾಗ ಹಾರ್ಟ್ ಬೀಟ್ ನಿಂತು ಬ್ರೈನ್ ಫಂಕ್ಷನ್ ನಿಂತು ಡೆಡ್ ಅಂತ ಅದು ಅವರಿಗೆ ಗೊತ್ತಾದರೂ ಕೂಡ ಮಷಿನ್ಸ್ ಎಲ್ಲ ತೋರಿಸ್ತಾ ಇದೆ ಎಲ್ಲ ನಿಲ್ಲ ಅಂತ ಹಾಗಾದ ಮೇಲೆ ಆತ ಎಚ್ಚರ ಮತ್ತೆ ಆತ್ಮ ವಾಪಸ್ ಬಂದು ದೇಹ ಸೇರಿ ಎಚ್ಚರ ಆಗಿ ಅಲ್ಲಿ ನಡೆದ ಆಲ್ ಆಕ್ಟಿವಿಟೀಸನ್ನು ತನ್ನ ಎಕ್ಸ್ಪೀರಿಯನ್ಸನ್ನು ಆತ ಹೇಳ್ಕೊಂಡಾಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಸೊ ಇಂಥದ್ದು ನಮ್ಮ ದೇಶದಲ್ಲಿ ಒಂದೇ ಅಲ್ಲ ಹೊರದೇಶಗಳಲ್ಲೂ ಬಹಳಷ್ಟು ನಡೀತಾನೆ ಇದೆ ಎಲ್ಲರೂ ರೆಕಾರ್ಡ್ ಮಾಡ್ತಾನೇ ಇದ್ದಾರೆ ಅದಕ್ಕೆ ಬಹಳಷ್ಟು ಪುರಾವೆಗಳು ಇವತ್ತಂತೂ ಇಂಟರ್ನೆಟ್ಟಲ್ಲಿ ಅಂಥ ಘಟನೆಗಳು ಎಷ್ಟೊಂದು ಸಿಗುತ್ತೆ ಪ್ರಾಕ್ಟಿಕಲ್ ಆಗಿ ನೋಡ್ಲಿಕ್ಕೆ ಸಿಗುತ್ತೆ ಸೊ ಹೀಗಾಗಿ ಆತ್ಮ ಇರೋದು ಅಷ್ಟೇ ಸತ್ಯ ಅವ್ನ ಜನ ಅದನ್ನು ಅನುಭವಿಸಿ ಅದನ್ನು ಹಂಚ್ಕೊಳ್ತಾ ಇರೋ ವಿಚಾರಗಳು ಕೂಡ ಅಷ್ಟೇ ಸತ್ಯ ಯಾಕೆಂದರೆ ಪ್ರತಿ ಸಂಚಿಕೆಯಲ್ಲೂ ನಾವು ಆತ್ಮ ಇರೋದ್ರ ಬಗ್ಗೆ ಒಂದೊಂದು ಉದಾಹರಣೆಗಳನ್ನ ಕೇಳ್ತಾನೆ ಇದ್ದೀವಿ ನೋಡ್ತಾನೆ ಇದ್ದೀವಿ ಇದ್ರ ಬಗ್ಗೆ ನಿಜವಾಗ್ಲೂ ಒಂದು ಕುತೂಹಲ ಅಂತಾನೆ ಅನ್ಬಹುದು ಅಲ್ವಾ ಯಾಕಂದರೆ ಮುಂಚೆ ಎಲ್ಲ ನಮ್ಮ ದೇಶ ಬರೀ ಮೂಢನಂಬಿಕೆ ಹಾಗೆ ಹೀಗೆ ಅಂತ ಅನ್ಕೋತಾ ಇದ್ವಿ ಎಲ್ಲೋ ಹೇಳಿದ್ರು ಹೌದು ಇರಬಹುದು ಇಲ್ಲದೆ ಇರಬಹುದು ಅಂತ ಆದರೆ ಟೆಕ್ನಾಲಜಿ ಇಂಪ್ರೂವ್ ಆಗಿರುವಂಥ ಬೇರೆ ದೇಶದಲ್ಲೂ ಕೂಡ ಈ ಥರ ಇದೆ ಅದನ್ನು ಹಂಚ್ಕೊಂಡಿದ್ದಾರೆ ಅದನ್ನು ಡಾಕ್ಟ್ರು ಕೂಡ ನಂಬಿದ್ದಾರೆ ಅಂದರೆ ಆಬ್ವಿಯಸ್ಲಿ ಆತ್ಮ ಇದೆ ಅಂತ ನಂಬಲೇಬೇಕಾಗತ್ತೆ ಖಂಡಿತ ಹಾಗಾದರೆ ಆತ್ಮ ಇದೆ ಅಂತ ನೀವೆಲ್ಲರೂ ನಂಬ್ತೀರಲ್ಲ ಈಗ ಒಂದು ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ ತಗೊಳ್ಳೋಣ ವಿರಾಮದ ನಂತರ ಸಮಸ್ಯೆ ಇರುವಂಥವರಿಗೆ ಪರಿಹಾರವನ್ನು ಅದರಲ್ಲೂ ಕುತೂಹಲಕಾರಿಯಾದಂತಹ ಪರಿಹಾರವನ್ನು ಡಾಕ್ಟರ್ ಶಾಸ್ತ್ರಿ ಅವರು ಯಾವ ರೀತಿ ನೀಡ್ತಾರೆ ಅಂತ ನೋಡೋಣ ಆತ್ಮ ಸಂಜೀವಿನಿ ಇದು ಜನ್ಮ ಜನ್ಮಾಂತರ ಆತ್ಮ ಸಂಜೀವಿನಿ ಇದು ಜನ್ಮ ಜನ್ಮಾಂತರ ಬ್ರೇಕ್ನ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮ ಸಂಜೀವಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮ್ಮ ಕಾರ್ಯಕ್ರಮದಲ್ಲಿ ಅಂದರೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವ್ರನ್ನ ಪ್ರತಿನಿತ್ಯ ಭೇಟಿಯಾಗೋದಕ್ಕೆ ಅವರ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಬರ್ತಾನೆ ಇರ್ತಾರೆ ಅದರಲ್ಲಿ ಕೆಲವರು ನಮ್ಮ ಟಿ ವಿ ಚಿತ್ರೀಕರಣಕ್ಕೂ ಕೂಡ ಸ್ವಇಚ್ಛೆಯಿಂದ ಒಪ್ಕೋತಾರೆ ಅಂತಹ ಒಂದು ಉದಾಹರಣೆಯನ್ನು ಈಗ ನೋಡೋಣ ಸುಶೀಲ ಅವರೇ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ ವ್ಯಕ್ತಿಗೆ ಏನಾದರೂ ಗೊತ್ತಮ್ಮ ಮಂಕ ಕವಿತಾ ಇದ್ದಾರೆ ಅವರುಗಳವರು ಮುಖ್ಯವಾಗಿ ಮರ್ತೋಗ್ತಾ ಇದಾರೆ ಎಲ್ಲ ವಿಚಾರಗಳನ್ನ ಏನೇ ಕೆಲಸ ಕಾರ್ಯಗಳಿದ್ರೆ ಅದು ಮರ್ತೋಗುವಂತ ಮನಸ್ಥಿತಿನೇ ಜಾಸ್ತಿ ಆಗ್ಬಿಟ್ಟಿದೆ ಗುರುಗಳವ್ರಿಗೆ ಹೌದಾ ಮಂಕ್ ಆಗ್ಬಿಟ್ಟಿದ್ದೀರಾ ಲವಲೋಕೇತನ ಕಡಿಮೆ ಆಗಿ ಮಂಕ್ ಆಗಿ ಏನು ನೆನ್ಪುಳಿತಾ ಇಲ್ಲ ಮರು ಜಾಸ್ತಿ ಆಗ್ಬಿಟ್ಟಿದೆ ಮೊದಲಷ್ಟು ಚಟುವಟಿಕೆಗಳು ಕೂಡ ಇಲ್ಲ ಇವಾಗ ಮೊದಲು ಬೆಳಗ್ಗೆ ಇದ್ರೆ ನಿರ್ದಿಷ್ಟವಾದ ಕೆಲಸ ಕಾರ್ಯಗಳನ್ನ ಪ್ಲಾನ್ ಮಾಡ್ಕೊಳ್ಳೋರು ಮಾಡಿದ್ದನ್ನ ಪ್ಲಾನ್ ಮಾಡಿದ್ದನ್ನ ಕರೆಕ್ಟ್ ಆಗಿ ಅದೇ ರೀತಿ ಮುಗಿಸ್ಕೊಂಡು ಹೋಗುವಂತ ಮನಸ್ಥಿತಿ ತುಂಬಾ ಚೆನ್ನಾಗಿತ್ತು ಬಟ್ ಇವಾಗ ಪ್ಲಾನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅವ್ರುಗಳು ಅವ್ರಿಗೆ ಹೌದಾ ಅಂದ್ರೆ ಒಂದ್ ದಿವಸಕ್ಕೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಮೊದಲೆಲ್ಲ ಐಡಿಯಾ ಮಾಡ್ಕೊಂಡು ಚೆನ್ನಾಗಿ ಮಾಡ್ತಿದ್ರೆ ಈಗೆಲ್ಲ ಕಡಿಮೆ ಆಗೋಗ್ಬಿಟ್ಟಿದೆ ಇವಾಗ ಇವತ್ತು ಮಾಡೋ ಕೆಲಸನ ಇನ್ನು ಎರಡು ದಿನ ಬಿಟ್ಟು ಮಾಡೋಣ ಅಂತ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಗುರುಗಳ ಹೌದಾ ಸೋಮಾರಿತನ ಜಾಸ್ತಿ ಆಗ್ಬಿಟ್ಟಿದೆ ಅವ್ರಿಗೆ ಗೊತ್ತಿದೆ ಮಾಡ್ತಾ ಇರೋದು ತಪ್ಪು ಇದು ಸರಿ ಹೋಗ್ತಿಲ್ಲ ಅನ್ನೋದು ಗೊತ್ತಿದೆ ಆದರೆ ಆ ಸಮಸ್ಯೆಯಿಂದ ಆಚೆ ಬರಲಿಕ್ಕೆ ಕಷ್ಟ ಪಡ್ತಾ ಇದ್ದಾರೆ ಗುರುಗಳ ಅಂದರೆ ಪ್ರತಿದಿನ ಮಲ್ಕೋಬೇಕಾದ್ರೆ ಯೋಚನೆ ಮಾಡ್ತಾರೆ ಇಲ್ಲ ಇವತ್ತು ನಾಳೆ ಬೆಳಗ್ಗೆ ಎದ್ದು ಇಷ್ಟು ಕೆಲಸ ಮಾಡಲೇಬೇಕು ಅಂತ ಮಾಡ್ಕೊತಾರೆ ಬಟ್ ಬೆಳಗ್ಗೆ ಎದ್ದ ತಕ್ಷಣ ಏನಾಗಿರುತ್ತೆ ಕಂಪ್ಲೀಟ್ ಮರ್ತೋಗಿರ್ತಾರೆ ಏನು ಮಾಡಬೇಕು ಏನು ಬಿಡಬೇಕು ಗೋಚರ ಆಗೋದಿಲ್ಲ ತುಂಬ ದ್ವಂದ್ವದ ಮನಸ್ಥಿತಿಲಿ ಇರ್ತಾರೆ ಗುರುಗಳ ಸೊ ಅಂದರೆ ತೊಗೊಂಡಿರೋ ಡಿಸಿಷನ್ ಮೇಂಟೈನ್ ಮಾಡೋಕೆ ಆಗ್ತಿಲ್ಲ ಅಲ್ಲೇ ಬಿಟ್ಬಿಟ್ಟಿರ್ತೀರಾ ಓಕೆ ಈ ಸಮಸ್ಯೆನ ಅವರು ಆ್ಯಕ್ಚುಲಾಗಿ ಮನೆಯವ್ರಿಗೆಲ್ಲ ಹೇಳ್ಕೊಂಡಿದ್ದಾರೆ ನನಗೆ ಈ ಥರ ಸಮಸ್ಯೆ ಆಗ್ತಾ ಇದೆ ಅಂತ ಬಟ್ ನಂಬೋರಿಲ್ಲ ಹೌದಾ ನಿಮ್ಮ ಸಮಸ್ಯೆನ ಮನೇಲಿ ಯಾರು ಕೇಳ್ತಾ ಇಲ್ವಾ ನಂಬ್ತಾ ಇಲ್ಲ ಯಾರು ಯಾಕಂದ್ರೆ ಅವ್ರಿಗೆ ಆಗ್ತಾ ಇದೆ ಸಮಸ್ಯೆ ಬಟ್ ಏನಂದ್ರೆ ಅದನ್ನ ನಂಬಿಸ್ಲಿಕ್ಕೂ ಆಗ್ತಾ ಇಲ್ಲ ಯಾಕಂದ್ರೆ ಅವರು ತೋರ್ಸಕ್ಕೂ ಆಗ್ತಾ ಇಲ್ಲ ಇದು ಅವ್ರಿಗೆ ಆಗ್ತಾ ಇರುವಂತ ಮಾನಸಿಕ ಸಮಸ್ಯೆ ದೈಹಿಕವಾಗಿ ಹೇಳಬೇಕು ಅಂದ್ರೆ ತುಂಬಾ ಸುಸ್ತಾಗತ್ತೆ ನಿಶಕ್ತಿತನ ಈ ಜನ್ಮಕ್ಕೆ ಸಾಕಷ್ಟು ಬಂದಿದೆ ಗುರುಗಳೇ ಅಂದ್ರೆ ಮೊದ್ಲಿಂದನು ಅವರು ಊಟ ತಿಂಡಿ ಮೇಲೆ ಅಷ್ಟಕ್ಕಷ್ಟೇ ಅಸಡ್ಡೆತನ ಜಾಸ್ತಿ ತೋರಿಸ್ತಿದ್ರು ರಕ್ತ ಪರಿಚಲನೆ ಮೊದ್ಲಿಂದನು ಕಮ್ಮಿ ಇತ್ತು ನಿಶಕ್ತಿತನ ಜಾಸ್ತಿ ಇತ್ತು ಮೊದ್ಲಿಂದನು ಅದ್ರ ತೀವ್ರತೆ ಏನಾಗಿದೆ ಇವಾಗ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಗುರುಗಳೇ ನಿಜನಾ ತುಂಬಾ ನಿಶಕ್ತತೆ ಅನ್ಸುತ್ತಾ ದೇಹದಲ್ಲಿ ಶಕ್ತಿ ಇಲ್ಲ ನರದೌರ್ಬಲ್ಯ ಜಾಸ್ತಿ ಆಗ್ಬಿಟ್ಟಿದೆ
ಕೆಲಸ ಕಾರ್ಯನೇ ಮಾಡಕಾಗಲ್ಲ ಹೊರಗಡೆ ವಿಪರೀತವಾದ ಮೈಕೈ ನೋವು ನೀವು ಇಂಥ ಜಾಗದಲ್ಲಿ ಮೈಕೈ ನೋವು ಇಲ್ಲ ಅಂತ ಹೇಳೋಂಗೆ ಇಲ್ಲ ಅವ್ರಿಗೆ ತಲೆಯಿಂದ ಕಾಲುವರೆಗೂ ಕಂಪ್ಲೀಟ್ ಆಗಿ ಬಾಡಿ ಸ್ಟಿಫ್ನೆಸ್ ಜಾಸ್ತಿ ಇದೆ ಹೊರಗಡೆ ಗಟ್ಟಿತನ ಜಾಸ್ತಿ ಇದೆ ಮೈಕೈ ನೋವು ತುಂಬ ಜಾಸ್ತಿ ಆಗುತ್ತೆ ಒಂಥರ ನರಗಳೆಲ್ಲ ತುಂಬ ಸೆಳೆತ ಜಾಸ್ತಿ ಇದೆ ಹೊರಗಡೆ ನಿಜನಾ ಅಂದ್ರೆ ತಲೆಯಿಂದ ಕಾಲು ತನಕ ನೋವಿದೆ ದೇಹ ಹೇಳಕ್ಕಾಗಲ್ಲ ಆ ರೀತಿ ಎಲ್ಲಾ ಕಡೆನೂ ನೋವಿದೆ ತಲೆಯಿಂದ ಕಾಲು ತನಕ ಸಣ್ಣ ಪ್ರಮಾಣದಲ್ಲಿ ಕರೆಂಟ್ ಪಾಸ್ ಮಾಡಿದ್ರೆ ದೇಹಕ್ಕೆ ಯಾವ ರೀತಿ ಜುಂ ಹಿಡಿಯುತ್ತೆ ಆ ರೀತಿಯಾದಂಥ ಅನುಭವ ಕಂಪ್ಲೀಟ್ ಆಗಿದೆ ಗುರುಗಳು ಅವ್ರಿಗೆ ಹೌದಾ ಜುಂ ಹಿಡಿತಾ ಇರುತ್ತೆ ಆ ನಮ್ನೆಸ್ ಜಾಸ್ತಿ ಕ್ರಿಯೇಟ್ ಆಗಿಬಿಟ್ಟಿದೆ ಗುರುಗಳ ದೇಹಕ್ಕೆ ಮರಗಟ್ಟು ಹೋಗಿದ್ದಾರೆ ಇವಾಗ ಮನಸ್ಥಿತಿ ಇದು ದೇಹ ಸ್ಥಿತಿ ತುಂಬ ವೀಕ್ ಆಗಿರೋದ್ರಿಂದ ನರಗಳಿಗೆಲ್ಲ ಇದು ಹೆಪ್ಪುಗಟ್ಟಿದಂಗೆ ಆಗ್ತಿದೆ ನರದ ದುರ್ಬಲತೆ ಜಾಸ್ತಿ ಆಗ್ತಾ ಇದೆ ಆ ರಕ್ತ ಪರಿಚಲನೆ ಕಮ್ಮಿ ಆಗ್ತಾ ಇದೆ ಮಂದತ್ವ ತುಂಬ ಜಾಸ್ತಿ ಆಗ್ತಾ ಇದೆ ಅದರಿಂದ ಎಲ್ಲ ಸಮಸ್ಯೆಗಳಾಗ್ತಿರೋದು ಹೌದಾ ಓಕೆ ಬೇರೆ ಏನೇನಾದರೂ ಇದ್ರ ಜೊತೆಗೆ ಊಟ ತಿಂಡಿನೂ ಮಾಡೋಕ್ಕಾಗ್ತಿಲ್ಲ ಮಾಡಿದ್ದು ಜೀರ್ಣಕ್ರಿಯೆ ವರ್ಕ್ ಆಗ್ತಿಲ್ಲ ಯಾಕೆಂದರೆ ಶಕ್ತಿನೇ ದೇಹದಲ್ಲಿ ನಿಲ್ತಿಲ್ಲ ಅವ್ರಿಗೆ ಇದು ಸಮಸ್ಯೆ ಆಗ್ತಾ ಇರೋದ್ರಿಂದ ಮೋಷನ್ ಸಮಸ್ಯೆನೂ ಆಗ್ತಾ ಇದೆ ಮೇಯ್ನಾಗಿ ಮೂಳೆ ಜಾಯಿಂಟ್ ಪೇನ್ಸು ಬರಲಿಕ್ಕೆ ಶುರುವಾಗ್ಬಿಟ್ಟಿದೆ ಗುರುಗಳೆ ಮುಖ್ಯವಾಗಿ ಸೊಂಟ ಭಾಗದಲ್ಲಿರುವಂಥ ಮೂಳೆ ಇರ್ಬೋದು ಮಂಡಿ ಇರ್ಬೋದು ಮೊಣಕೈ ಇರ್ಬೋದು ಭುಜಗಳಿರ್ಬೋದು ಬೆನ್ನಿನ ಭಾಗ ಇರ್ಬೋದು ಈ ರೀತಿಯಾದಂಥ ಜಾಯಿಂಟ್ಸಲ್ಲೆಲ್ಲ ಸಾಕಷ್ಟು ಒತ್ತತ್ತೆ ಮಲ್ಕೊಂಡಾಗ ಈ ಕಡೆಯಿಂದ ಆ ಕಡೆ ಹೊರಳಾಡಬೇಕಾದ್ರೆ ಅದರ ಅನುಭವ ಸಾಕಷ್ಟು ಆಗುತ್ತೆ ಗುರುಗಳ ಹೌದಾ ಜಾಯಿಂಟ್ಸ್ ಪೇನ್ಸ್ ಎಲ್ಲ ಬಂದ್ಬಿಟ್ಟಿದೆ ಈಗಲೇ ಹೊರಳಾಡ್ಲಿಕ್ಕೂ ಆಗ್ತಿಲ್ಲ ಅವ್ರ ದೇಹ ಅವ್ರಿಗೆ ಭಾರವಾಗಿರೋದ್ರಿಂದ ದೇಹಕ್ಕೆ ಅಂತಾನೆ 30-40 ಭಾಗ ರೂಢ್ಕೊಂಡ್ಬಿಟ್ಟಿದೆ ಗುರುಗಳ ಸಾಕಷ್ಟು ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಬಟ್ ಯಾವುದೇ ಒಂದು ಪರಿಹಾರ 50 ಅವ್ರಿಗೆ ವರ್ಕ್ ಆಗಿಲ್ಲ ಗುರುಗಳ ಹೌದಾ ಏನೇನು ಪರಿಹಾರ ಮಾಡೋ ಪ್ರಯತ್ನ ಮಾಡಿದಿರಿ ಮಾಮೂಲಿ ಆಸ್ಪತ್ರೆ ಹೋಗ್ತಿದೆ ಅಲ್ಲಿ ಗೊತ್ತಾಯ್ತಾ ಏನು ಸಮಸ್ಯೆ ಅಂತ ಗೊತ್ತಾಗಿಲ್ಲ ಸುಮ್ಮನೆ ಏನು ಎಲ್ಲ ಟೆಸ್ಟ್ ಎಲ್ಲ ಮಾಡ್ತೀವಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ನಾರ್ಮಲ್ ಅಂತಾರೆ ಮತ್ತೆ ಹಂಗಿರೋ ಮೆಡಿಕಲ್ ಅಲ್ಲಿ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದ್ರೆ ಬೇರೆ ಏನು ಮಾಡಿದ್ರಿ ಬೇರೆ ಏನು ಸುಮ್ಮನೆ ಅನುಭವಿಸ್ಕೊಂಡಿದ್ದೀರಾ ಏನಿದೆ ಕಾರಣ ಕಾರಣ ಇದಕ್ಕೆ ಇವ್ರಿಗೆ ಮಾಟ ಆಗಿದೆ ಗುರುಗಳ ಮಾಟ ಆಗಿ 15 ಆಗಿದೆ ಅವ್ರಿಗೆ ಈ ಕಳೆದ 12 ಈಚೆಗೆ ಎಲ್ಲ ಏರುಪೇರು ಆಗ್ತಾ ಇದೆ ಯಾಕೆಂದ್ರೆ 15 ಆತ್ಮ ಮಾಟ ಆಗಿದೆ ಫಾಲ್ತು ಆತ್ಮ ಬಂದು ದೇಹಕ್ಕೆ ಸೇರ್ತು ಇವ್ರು ಮೊದಲಿಂದನೂ ನಿಶಕ್ತಿತನ ಇತ್ತು ಬಟ್ ಅದ್ರ ತೀವ್ರತೆ ಏನಾಯಿತು ಈಗ 10 ಜಾಸ್ತಿ ಆಗೋಕ್ಕೆ ಶುರುವಾಗಿದೆ ಇವರು ಅದನ್ನು ಹಂತಂತವಾಗಿ ನೋಡ್ತಾ ಬಂದರು ಬಟ್ ಅದಕ್ಕೆ ಅದ್ರ ಬಗ್ಗೆ ಅಷ್ಟೊಂದು ಗಮನ ಕೊಡ್ತಿರ್ಲಿಲ್ಲ ಯಾಕೆಂದರೆ ಸ್ವಾಭಾವಿಕವಾಗಿ ಆಗ್ತಾ ಇದೆ ಇರೋ ದೇಹ ಸ್ಥಿತಿನೇ ಹೀಗೆ ಅಂತ ಬಿಟ್ಬಿಟ್ಟಿದ್ರು ಕಳೆದ 4 ಅದರ ತೀವ್ರತೆ ಜಾಸ್ತಿ ಆಗಿ ಈಗ 1 ವಿಪರೀತ ಆಗಿ ಹೋಗಿದೆ ಗುರುಗಳ ನಿಜನಾ ಈ 4 ಅತಿ ಹೆಚ್ಚಾಗಿ ಒಂದು ವರ್ಷದಿಂದ ವಿಪರೀತ ಆಗಿರೋದು ನಿಜನಾ ಗಮನಕ್ಕೆ ಬಂದಿದೆಯಾ ಓಕೆ ಈಗ ಇವ್ರು ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆಯಾ ಕ್ಲಿಯರ್ ಮಾಡ್ಲಾ ಈಗ ನಿಮ್ಮ ದೇಹದಲ್ಲಿರೋ ಆತ್ಮನ ಕ್ಲಿಯರ್ ಆಗಿದೆ ಹೊಟ್ಟೆಗೆ ಹಾಕಿರೋ ಮದ್ದು 1 ಇಳಿದಿದೆ ಇದರಿಂದ 15 ಒಂದು 10-20% ರಿಸಲ್ಟ್ ಬರುತ್ತೆ ಈ ಮಾಟ ಮದ್ದು ಹಳೇದಾಗಿರೋದ್ರಿಂದ 1 ಸರಿ ಆಗಲ್ಲ 3 ಪ್ರತಿ 15 ಆಫೀಸಿಗೆ ಬಂದು ಈ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಬೇಕು ಈಗ ಇದಾದಮೇಲೆ ಹೇಳ್ಕೊಡೋ ಧ್ಯಾನನ ಬೆಳಗ್ಗೆ 1/2 ಸಂಜೆ 1/2 ತಪ್ಪದೆ ನೀವು ಮಾಡಬೇಕು ಅರ್ಥ ಆಯ್ತಾ ತುಂಬ ಆರೋಗ್ಯದಲ್ಲಿ ತುಂಬ ತೊಂದರೆ ಇತ್ತು ಸೊಂಟ ನೋವು ಮೈಕೈ ನೋವು ಎಲ್ಲ ತುಂಬ ಇತ್ತು ಇನ್ನು ಕೆಲಸ ಮಾಡೋಕ್ಕೆ ಆಗ್ತಿರಲಿಲ್ಲ ಮನೇಲಿ ನಾವು ತುಂಬ ಕಡೆ ಹೋಗಿದ್ವಿ ಎಲ್ಲೂ ನಮ್ಗೆ ಸಮಸ್ಯೆ ಬಗೆಹರಿಯಲಿಲ್ಲ ಇಲ್ಲಿಗೆ ಬಂದಮೇಲೆ ಇವಾಗ ನಮ್ಗೆ ಆರೋಗ್ಯ ಸುಧಾರಿಸಿದೆ ಇವಾಗ ಚೆನ್ನಾಗಿದ್ದೀನಿ ಗುರುಜಿಯವ್ರಿಗೂ ಧನ್ಯವಾದಗಳು ಇದನ್ನು ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಯಾಕಂದರೆ ಸಮಸ್ಯೆ ಇರೋರು ಅವ್ರ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಅಂತ ಎಷ್ಟೋ ದೇವಸ್ಥಾನಗಳನ್ನ ಸುತ್ತಾಡ್ತಾರೆ ಆಸ್ಪತ್ರೆಗೆ ಹೋಗ್ತಾರೆ ಆದರೆ ಸಮಸ್ಯೆಗೆ ಪರಿಹಾರ ಸಿಗೋದೇ ಇಲ್ಲ ಪರಿಹಾರ ಸಿಗೋದಿರಲಿ ಅದ್ರ ಮೂಲ ಏನು ಅಂತ ಕೂಡ ಗೊತ್ತಾಗೋದಿಲ್ಲ ಇಲ್ಲಿ ಅಂದರೆ ನಮ್ಮ ಆತ್ಮ ಚಿಕಿತ್ಸೆಯಲ್ಲಿ ಅದ್ರ ಮೂಲ ಕಂಡುಹಿಡಿದು ಆ ಸಮಸ್ಯೆಗೆ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ನಮ್ಮ ಡಾಕ್ಟರ್ ಶಾಸ್ತ್ರಿಯವರು ನೀಡ್ತಾರೆ ಡಾಕ್ಟರ್
ಈಗ ನಾವು ನೋಡಿದ ಹಾಗೆ ಅವರು ನಮ್ಮ ಕಾರ್ಯಕ್ರಮ ನೋಡಿ ನಿಮ್ಮಲ್ಲಿ ಬಂದು ನೇರವಾಗಿ ಭೇಟಿಯಾಗಿ ಅವರ ಸಮಸ್ಯೆಯನ್ನು ನೀವು ಕಂಡುಹಿಡಿದು ಅದಕ್ಕೆ ಪರಿಹಾರವನ್ನು ಕೊಟ್ರಿ. ಈಗ ಎಷ್ಟೋ ಜನಕ್ಕೆ ಅವ್ರಿಗೆ ಟಿ ವಿಲಿ ಅವ್ರ ಸಮಸ್ಯೆ ಹೇಳ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ, ಹಾಗೆ ಆ ಟ್ರೀಟ್ಮೆಂಟ್ ಕೊಡೋದನ್ನು ಕೂಡ ತೋರಿಸೋದಕ್ಕೆ ಅವರು ಇಷ್ಟಪಡೋದಿಲ್ಲ. ಇಂಥವರು ಕಂಪಲ್ಸರಿನ ಅಂದರೆ ಯಾಕಂದರೆ ಅವರಲ್ಲಿ ಪ್ರಶ್ನೆ ಇದೆ, ನಾವು ಇಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಹೋದರೆ ನಾವು ಕೂಡ ಟಿ ವಿಲಿ ಬರ್ತೀವ ಅದು ಕಂಪಲ್ಸರಿನ ಅಂತ, ಇದಕ್ಕೆ ಏನು ಹೇಳ್ತೀರಾ? ಖಂಡಿತ ಹಾಗೇನಿಲ್ಲ. ನಮ್ಮಲ್ಲಿ ಬಹಳಷ್ಟು ಜನ ಏನು ಟ್ರೀಟ್ಮೆಂಟಿಗೆ ಅಂತ ಬರ್ತಾರಲ್ಲ, ಅವರನ್ನು ಯಾರನ್ನು ನಾವು ಟಿ ವಿಲಿ ತೋರಿಸೋದಿಲ್ಲ. ಅವರು ವೈಯಕ್ತಿಕ ಇಚ್ಛೆಯಿಂದ ಇಲ್ಲ ನಾವು ಟಿ ವಿಲಿ ಬರ್ತೀವಿ ಅಂತ ಅವ್ರು ಕನ್ಸೆಂಟ್ ಕೊಟ್ಟು ವಿತ್ ಅವ್ರ ಅಭಿಪ್ರಾಯವನ್ನು ತೊಗೊಂಡೇ ಅವ್ರ ಒಪ್ಪಿಗೆಯನ್ನು ತೊಗೊಂಡೇ ಅವರನ್ನು ಈ ರೀತಿಯಾಗಿ ಟಿ ವಿಯಲ್ಲಿ ತೋರಿಸೋದು. ಸೊ ಹೀಗಾಗಿ ನಮ್ಮಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ಲೈಂಟು ಪ್ರತಿಯೊಂದು ಪೇಷಂಟ್ ಇನ್ಫಾರ್ಮೇಷನ್ ಕೂಡ ಗುಪ್ತವಾಗೇ ಇರುತ್ತೆ, ಇನ್ನೊಬ್ಬರಿಗೆ ಅದು ಗೊತ್ತಾಗೋದಿಲ್ಲ. ಸೊ ಹೀಗಾಗಿ ಯಾರೂ ಭಯ ಪಡಬೇಕಾಗಿಲ್ಲ, ಖಂಡಿತವಾಗಿ ಬಂದು ಟ್ರೀಟ್ಮೆಂಟನ್ನು ತಗೋಬಹುದು. ಸರಿ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು ನಿಮಗೆ. ವೀಕ್ಷಕರೇ, ಕೇಳಿದ್ರಲ್ಲ ನೋಡಿದ್ರಲ್ಲ, ನೀವು ನಿಮ್ಮ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಬಂದು ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವರನ್ನ ಭೇಟಿಯಾಗ್ಬೋದು. ಆದರೆ ನೀವು ಟಿ ವಿಲಿ ಬರ್ತೀವಿ ಅನ್ನೋ ಭಯ ಖಂಡಿತ ನಿಮಗೆ ಇರೋದಿಲ್ಲ, ಯಾಕಂದರೆ ಇಟ್ಸ್ ನಾಟ್ ಕಂಪಲ್ಸರಿ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ಅದಕ್ಕಿಂತ ಮುಂಚೆ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿಯವ್ರನ್ನ ಭೇಟಿಯಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರವನ್ನು ಕಂಡುಕೊಂಡು ಸಂತೋಷವಾಗಿರಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ ನಂಬರ್ 470 13ನೇ ಎ ಕ್ರಾಸ್ 8ನೇ ಮುಖ್ಯ ರಸ್ತೆ ವೈಯಾಲಿ ಕಾವಲ್ ಮಲ್ಲೇಶ್ವರಂ ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 8861999992 8861999993. ಆತ್ಮ ಸಂಜೀವಿನಿ, ಇದು ಜನ್ಮ ಜನ್ಮಾಂತರ.